Frontier, in left, right, and center. ಸೂಪರ್ ಪ್ರೈಮ್ ಟೈಮ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನ ತೆಗೆದುಕೊಂಡು ಬಂದಿದ್ದೀವಿ. ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಅನ್ನುವ ಗಾದೆ ಮಾತನ್ನ ನೀವು ಕೇಳಿರಬಹುದು. ಈ ಮಾತನ್ನ ಒಳ ಮೀಸಲಾತಿಗಾಗಿ ಹೋರಾಡ್ತಾ ಇರುವಂತಹ ಹೋರಾಟಗಾರರು ಹೇಳಿಕೊಳ್ಳಬೇಕಾದಂತಹ ಸನ್ನಿವೇಶ ಬಂದಿದೆ. ಅಂಥ ಸುದ್ದಿಯೊಂದನ್ನ ಸುವರ್ಣ ನ್ಯೂಸ್ನ ಸೂಪರ್ ಪ್ರೈಮ್ ಟೈಮ್ ನಲ್ಲಿ ಬ್ರೇಕ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಹೇಳಿದ್ರೆ ನಂಬಲಿಕ್ಕಿಲ್ಲ. ಒಬ್ಬ ಮಂತ್ರಿಗಳ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಭಾವಿ ಮಂತ್ರಿಯೊಬ್ಬರ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಳ ಮೀಸಲಾತಿಗಾಗಿ ದಲಿತರು ನಡೆಸ್ತಾ ಇರುವಂತಹ ಹೋರಾಟದ ನಡ ಮುರಿಯೋದಕ್ಕೆ ಮಂತ್ರಿಗಳು, ಮಂತ್ರಿಗಳ ಕಡೆಯವರು ಯಾವ ಹಂತಕ್ಕೆ ಹೋಗೋದಕ್ಕೆ ತಯಾರಾಗಿದ್ದಾರೆ ಅನ್ನೋದನ್ನ ಪ್ರೂಫ್ ಸಮೇತ ಸುವರ್ಣ ನ್ಯೂಸ್ ನಿಮ್ಮೆದುರಿಗೆ ಬಿಚ್ಚಿಡ್ತಾ ಇದೆ. ರಿಮೋಟ್ ಅನ್ನ ಎತ್ತಿ ಪಕ್ಕಕ್ಕಿಡಿ. ಯಾರು ನಿಜವಾದ ದಲಿತರ ಹಿತರಕ್ಷಣೆಯನ್ನ ಬಯಸ್ತಾ ಇದ್ದಾರೆ, ಯಾರು ದಲಿತರ ಬೇಡಿಕೆಗಳ ಬೆನ್ನು ಮುರಿಯೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀವಿ. ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀವಿ. ಸುವರ್ಣ ನ್ಯೂಸ್ ಸಾಕ್ಷಿ ಇಲ್ಲದೆ ಏನನ್ನು ಮಾಡೋದಿಲ್ಲ. ಆದ್ದರಿಂದಾಗಿ ಸಾಕ್ಷಿ ಸಮೇತ ಸೂಪರ್ ಎಕ್ಸ್ಕ್ಲೂಸಿವ್ ನಿಮ್ಮೆದುರಿಗಿದೆ. ಸರ್ಕಾರದ ಪ್ರಭಾವಿ ಮಂತ್ರಿಯೊಬ್ಬರ ಕರಾಳ ಮುಖವನ್ನ ನಾವು ಬಯಲು ಮಾಡ್ತಾ ಇದ್ದೀವಿ. ತಮ್ಮ ರಾಜಕೀಯಕ್ಕಾಗಿ, ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳೋದಕ್ಕಾಗಿ ತಮ್ಮದೇ ಸಮುದಾಯದ ಹೋರಾಟದ ನಡ ಮುರಿಯೋದಕ್ಕೆ ಹೊರಟಿದ್ದಾರೆ ಸರ್ಕಾರದ ಪ್ರಭಾವಿ ಸಚಿವರೊಬ್ರು. ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ತೊಂದರೆಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಸಚಿವರು ಏನೆಲ್ಲ ಮಾಡೋದಕ್ಕೆ ಹೊರಡ್ತಾರೆ ಅನ್ನೋದನ್ನ ನಿಮ್ಮೆದುರಿಗೆ ಕೆಲವೇ ಕ್ಷಣದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಸುವರ್ಣ ನ್ಯೂಸ್. ಇದು ನಮ್ಮ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾವ ಸಮುದಾಯದಿಂದಾಗಿ ಅವರು ಬೆಳೆದ್ರು, ಯಾವ ಸಮುದಾಯದಿಂದಾಗಿ ಅವರು ದೊಡ್ಡವರಾದ್ರು, ಯಾವ ಸಮುದಾಯದ ಕಾರಣಕ್ಕಾಗಿ ಅವರು ಮಂತ್ರಿಯಾದ್ರು, ಆ ಸಮುದಾಯದ ಬೇಡಿಕೆಯ ಚಳವಳಿಯ ನಡ ಮುರಿಯೋದಕ್ಕೆ ಸಚಿವರು ಹೊರಟಿದ್ದಾರೆ. ತಮ್ಮ ಸಮುದಾಯದ ಒಂದು ಹೋರಾಟ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ, ಚುನಾವಣೆಗೆ ಏಟ್ ಕೊಡುತ್ತೆ, ಚುನಾವಣೆಯಲ್ಲಿ ಮತಗಳಿಕೆಗೆ ಏಟ್ ಕೊಡುತ್ತೆ ಅನ್ನುವ ಕಾರಣಕ್ಕಾಗಿ ತಮ್ಮದೇ ಸಮುದಾಯದ ಚಳವಳಿಯನ್ನ ಮುಗಿಸಿ ಹಾಕೋದಕ್ಕೆ ಸಚಿವರು, ಅವರ ಕಡೆಯವರು ಏನೆಲ್ಲ ಪ್ಲಾನ್ ಮಾಡ್ತಾರೆ. ಸಾಕ್ಷಿ ಇಲ್ಲದೆ ಸುವರ್ಣ ನ್ಯೂಸ್ ಏನನ್ನು ಮಾತಾಡೋದಿಲ್ಲ. ಸಾಕ್ಷಿ ಇಲ್ಲದೆ ಸುವರ್ಣ ನ್ಯೂಸ್ ಯಾವುದೇ ವರದಿಯನ್ನ ಪ್ರಸಾರ ಮಾಡೋದಿಲ್ಲ. ರಾಜ್ಯದ ಪ್ರಭಾವಿ ಸಚಿವರೊಬ್ಬರ ಇನ್ನೊಂದು ಮುಖವನ್ನ ನಿಮ್ಮೆದುರಿಗೆ ಬಿಚ್ಚಿಡ್ತಾ ಇದ್ದೀವಿ. ಇದನ್ನ ಕುತಂತ್ರ ಬುದ್ಧಿ ಅಂತ ಕರಿಬೇಕೋ ಕರಿಬಾರ್ದು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ವೀಕ್ಷಕರೇ. ನಾವು ಕೊಡುವಂಥ ದಾಖಲೆಗಳನ್ನ ನೋಡಿದ ನಂತರ ಈ ಪ್ರಭಾವಿ ಸಚಿವರು ತಮ್ಮದೇ ಸಮುದಾಯದ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಹೊರಟಿದ್ದು ಹೌದೋ ಅಲ್ವೋ ಅನ್ನೋದನ್ನು ಕೂಡ ನಮ್ಮ ವೀಕ್ಷಕರೇ ನಿರ್ಧಾರ ಮಾಡಲಿ. ಯಾವ ಹೋರಾಟದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಅರ್ಥ ಆಗಿರಬಹುದು.
ಮಾದಿಗ ಅಂತ ಕರೆಸಿಕೊಳ್ಳುವ ಹೆಚ್ಚು ಕಡಿಮೆ 67 ಉಪಜಾತಿಗಳು. 67 ಉಪಜಾತಿಗಳವರು ಒಳ ಮೀಸಲಾತಿಗಾಗಿ ಹೋರಾಟವನ್ನು ಆರಂಭಿಸಿದ್ದಾರೆ. ಆ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದೇ ಆದರೆ ಕಾಂಗ್ರೆಸ್ಸಿಗೆ ತೊಂದರೆಯಾಗುತ್ತೆ ಅನ್ನುವ ಕಾರಣಕ್ಕಾಗಿ ಅದೇ ಸಮುದಾಯದ ಸಚಿವರೊಬ್ಬರು ಏನೆಲ್ಲ ಆಟ ಆಡೋದಕ್ಕೆ ಹೊರಟರು ಅನ್ನೋದನ್ನು ನಿಮ್ಮೆದುರಿಗೆ ಬಿಚ್ಚಿಡ್ತಾ ಇದ್ದೀವಿ. ನವೆಂಬರ್ 20ನೇ ತಾರೀಕಿನ ದಿನ ಕೂಡಲ ಸಂಗಮದಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಬೆಂಗಳೂರಿಗೆ ತಲುಪಿ ಸರ್ಕಾರವನ್ನು ಆಗ್ರಹಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಳ ಮೀಸಲಾತಿಯ ಬೇಡಿಕೆಯನ್ನು ವಿಧಾನಸೌಧಕ್ಕೆ ತಲುಪಿಸಬೇಕು ಅನ್ನುವ ಕಾರಣಕ್ಕಾಗಿ ಪಾದಯಾತ್ರೆ ಆರಂಭ ಆಗುತ್ತೆ ನವೆಂಬರ್ 20ನೇ ತಾರೀಕಿನ ದಿನ. ಆ ಪಾದಯಾತ್ರೆ ಚಿತ್ರದುರ್ಗದಿಂದ ಮುಂದಕ್ಕೆ ಬೆಂಗಳೂರು ಕಡೆ ಹೋಗಬಾರದು ಅಂತ ಶತಪ್ರಯತ್ನ ಮಾಡಲಾಗುತ್ತೆ. ಚಿತ್ರದುರ್ಗ ದಾಟದಂತೆ ಆ ಪಾದಯಾತ್ರೆಯನ್ನು ನಿಲ್ಲಿಸಬೇಕು. ಆ ಹೋರಾಟ ಚಿತ್ರದುರ್ಗ ದಾಟದಂತೆ ನಿಲ್ಲಿಸಬೇಕು ಅನ್ನುವ ಪ್ರಯತ್ನ. ನವೆಂಬರ್ 20ನೇ ತಾರೀಕು ಕೂಡಲ ಸಂಗಮದಿಂದ ಆರಂಭವಾದಂಥ ಹೋರಾಟ ಪಾದಯಾತ್ರೆ ಡಿಸೆಂಬರ್ 11ನೇ ತಾರೀಕಿನ ದಿನ ಬೆಂಗಳೂರು ತಲುಪುತ್ತೆ. ಮುಖ್ಯಮಂತ್ರಿಗಳ ಎದುರಿಗೆ ಆಗ್ರಹವನ್ನು ಇಡಲಾಗುತ್ತೆ. ಆದರೆ ಆ ಹೋರಾಟವನ್ನು ಚಿತ್ರದುರ್ಗದಲ್ಲಿ ಮುಗಿಸಿ ಹಾಕಬೇಕು, ಆ ಪಾದಯಾತ್ರೆಯನ್ನು ಚಿತ್ರದುರ್ಗದಲ್ಲಿ ನಿಲ್ಲಿಸಬೇಕು ಅನ್ನೋದಕ್ಕೆ ಸಚಿವರೊಬ್ಬರು ಪಟ್ಟಂಥ ಪ್ರಯತ್ನ ಹೇಗಿತ್ತು? ಸಚಿವರು ಸಚಿವರ ಕಡೆಯವರು ಯಾವ ಹಂತದ ತನಕ ಯೋಚನೆ ಮಾಡ್ತಾರೆ ಈ ಪಾದಯಾತ್ರೆ ಈ ಹೋರಾಟವನ್ನು ನಿಲ್ಸೋದಕ್ಕೆ ಅನ್ನೋದರ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ ಅನ್ನ ಸುವರ್ಣ ನ್ಯೂಸ್ ನಿಮ್ಮೆದುರಿಗಿಡ್ತಾ ಇದೆ. ಮಾದಿಗ ಸಮುದಾಯದ ಹೋರಾಟಕ್ಕೆ ಮರ್ಮಾಘಾತ ನೀಡೋದಕ್ಕೆ ಸಚಿವರು ನಡೆಸಿದಂಥ ಸಂಚನ್ನ ದಾಖಲೆ ಸಮೇತ ಸುವರ್ಣ ನ್ಯೂಸ್ ಕೆಲವೇ ಕ್ಷಣಗಳಲ್ಲಿ ನಿಮ್ಮೆದುರಿಗೆ ಬಿಚ್ಚಿಡುತ್ತೆ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಯಥಾ ಪ್ರಕಾರ ಜಾರಿಗೊಳಿಸಬೇಕು ಅಂತ ಆರಂಭವಾದಂಥ ಹೋರಾಟ ಇದು. ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿಯನ್ನು ಚಿತ್ರದುರ್ಗದಲ್ಲಿ ತಡೆಯಬೇಕು ಅನ್ನೋದಕ್ಕೆ, ಅವರ ಪಾದಯಾತ್ರೆ ಬೆಂಗಳೂರು ತಲುಪದಂತೆ ಮಾಡೋದಕ್ಕೆ ಸಚಿವರು ಹೂಡಿದ್ದ ಸಂಚು ಹೇಗಿತ್ತು ಅನ್ನೋದನ್ನು ಸುವರ್ಣ ನ್ಯೂಸ್ ಕೆಲವೇ ಕ್ಷಣಗಳಲ್ಲಿ ನಿಮ್ಮೆದುರಿಗೆ ಬಿಚ್ಚಿಡುತ್ತೆ. ನಾನಾಗಲೇ ಹೇಳಿದೆ, ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಹೈ ಅನ್ನೋದಕ್ಕೆ ಉದಾಹರಣೆಯಾಗಿರುವಂತಹ ವರದಿ ಇದು. ಯಾವ ಸಮುದಾಯದಿಂದಾಗಿ ಈ ರಾಜಕಾರಣಿ ಗುರುತಿಸಿಕೊಂಡ್ರು, ಯಾವ ಸಮುದಾಯದಿಂದಾಗಿ ಈ ರಾಜಕಾರಣಿ ಅನ್ನಿಸಿಕೊಂಡ್ರು, ಯಾವ ಸಮುದಾಯದ ಕಾರಣಕ್ಕಾಗಿ ಈ ರಾಜಕಾರಣಿ ಒಬ್ಬ ಸಚಿವರಾದರು, ಇದೇ ರಾಜಕಾರಣಿ ತಮ್ಮದೇ ಸಮುದಾಯದ ಹೋರಾಟವೊಂದನ್ನು ತುಳಿದು ಹಾಕೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಅನ್ನೋದನ್ನು ನಿಮ್ಮೆದುರಿಗಿಡ್ತೀವಿ. ಸುವರ್ಣ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಇದು. ಒಳ ಮೀಸಲಾತಿಗಾಗಿ ಮಾದಿಗ ಸಮುದಾಯ ನಡೆಸ್ತಾ ಇರುವಂತಹ ಹೋರಾಟವನ್ನ ನಿಲ್ಲಿಸೋದಕ್ಕೆ ಅದೇ ಸಮುದಾಯಕ್ಕೆ ಸೇರಿದ ಸಚಿವರೊಬ್ಬರು ಮಾಡಿದಂತಹ ಪ್ರಯತ್ನ, ಅದಕ್ಕೆ ನಾವು ಕುತಂತ್ರ ಅಂತ ಕರೆದ್ರೆ ಅದು ತಪ್ಪ ಅಂತ ವೀಕ್ಷಕರು ನಿರ್ಧಾರ ಮಾಡಬೇಕಾಗಿದೆ. ನಮ್ಮ ಜೊತೆಗೆ ಇವತ್ತಿನ ಪ್ಯಾನೆಲ್ನಲ್ಲಿ ವಿಜಯ್ ಕುಮಾರ್ ಅಡಿಕೆ ಅವರಿದ್ದಾರೆ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿ ಅಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹನುಮಂತಪ್ಪ ಬಳ್ಳಾರಿ ಅವರಿದ್ದಾರೆ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು. ಹನುಮಂತಪ್ಪ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಪಿಸಿಸಿ ವಕ್ತಾರರಾದ ಧರ್ಮಸೇನ ಅವರಿದ್ದಾರೆ, ಧರ್ಮಸೇನ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ.
ಧರ್ಮಸೇನ ಅವರೇ, ಮಾದಿಗ ಒಳ ಮೀಸಲಾತಿಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಬಿಸಿ ತುಪ್ಪ, ಅದು ನುಂಗೋದಕ್ಕೂ ಬರೋದಿಲ್ಲ, ಉಗುಳೋದಕ್ಕೂ ಬರೋದಿಲ್ಲ. ಅಂಥ ಹೋರಾಟ ನಡೀಬೇಕಾದ್ರೆ ತಮ್ಮ ಪಕ್ಷದ ಸಚಿವರೊಬ್ಬರು ಹೋರಾಟದ ಬೆನ್ನು ಮುರಿಯುವ ಪ್ರಯತ್ನ ಮಾಡ್ತಾರೆ ಯಾರು ಅನ್ನೋದನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀವಿ ನಾವು. ಇದು ಕ್ಷಮಿಸಬಹುದಾದಂಥ ತಪ್ಪ ಸರ್, ಅದೇ ಸಮುದಾಯದವರು ಮಾಡ್ತಾರೆ. ಸಾಕ್ಷಿ ಸಮೇತ ಇಡ್ತೀವಿ ಈಗ. ಅದು ಯಾರೇ ತಪ್ಪು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಸಂಸದಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಎಸ್, ಅವರು ಮಂತ್ರಿ ಆಗಲಿ ಯಾರೇ ಆಗಲಿ ಯಾರೇ ಮಾಡಿದ್ರು ಕೂಡ, ಯಾಕೆಂತ ಹೇಳಿದ್ರೆ ನೀವು ನನಗೆ 5 ನಿಮಿಷ ಟೈಮ್ ಕೊಟ್ಟರೆ ನಾನು ಮುಂದೆ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಎನ್ ರಾಜೇನವ್ರ ಮಗ. ಏನು ಹವನೂರು ವರದಿಯನ್ನು ಪ್ರಾರಂಭ ಮಾಡಿದ್ರು, ಹವನೂರವ್ರನ್ನ ರಾಣೆಬೆನ್ನೂರಿಂದ ಹವನೂರವರು ನಮ್ಮ ತಂದೆಯವ್ರ ಹತ್ರ ಕೆಲಸ ಕೇಳ್ಕೊಂಡು ಬರ್ತಾರೆ. ಏ ನೀನು ಲಾಯರ್ ಆಗಿದ್ಯಾ ಅಂಥೇಳಿ ಹವನೂರವ್ರನ್ನ ಬೆಂಗಳೂರು ಕರ್ಕೊಂಡು ಬರೋದೆ ಮಿನಿಸ್ಟ್ರ್ ಕಾರಲ್ಲಿ ನಮ್ಮ ತಂದೆಯವರು ಆದಂಥ ಎನ್ ರಾಜೇನವರು. ಈಗೇನು ರೇಸ್ ಕೋರ್ಸ್ ಹತ್ರ ಮನೆ ಇದೆ, ಆ ಮನೆಯಲ್ಲಿ ನಾವು ಇದ್ವಿ, ನಮ್ಮ ತಂದೆಯವ್ರು ನಾವೆಲ್ಲ ಅಲ್ಲಿ ಪ್ರತಿ ದಿವಸ ನಾವು ಲಕ್ಷ್ಮಣ್ ಹವನೂರವ್ರನ್ನ ನಾವು ದಿನ ನೋಡ್ತಿದ್ವಿ. ನಾವು ಅವರು ಲಾಸ್ಟಲ್ಲಿ ಹೇಗಿದ್ರು ಆಗಿರಲಿಲ್ಲ, ಭಾಳ ಹೆಂಗು ಯಾವಾಗಲೂ ಪೈಜಾಮ ಜುಬ್ಬ ಹಾಕೋರು, ಮೀಸೆ ಬಿಟ್ಟಿರಲಿಲ್ಲ, ಇದೆಲ್ಲ ಭಾಳ ಜನಕ್ಕೆ ಗೊತ್ತಿಲ್ಲ. ಯಾವಾಗ 76ನೇ ಇಸವಿನಲ್ಲಿ ಹವನೂರು ವರದಿಯನ್ನು ಪ್ರಯತ್ನ, ಅವ್ರ ಹವನೂರು ವರದಿ ತಯಾರಾಗಿದ್ದೇ ನಮ್ಮ ಮನೆಯಲ್ಲಿ. ಏನಿವತ್ತು ಸರ್ಕಾರಿ ಬಂಗ್ಲೆ ಇದೆ ನಿಮ್ಮ ಸ್ಟುಡಿಯೋ ಪಕ್ಕದಲ್ಲಿ, ಇಲ್ಲೇ ಆ ವರದಿಯೆಲ್ಲ ತಯಾರಾಗಿದ್ದಂಥದ್ದು. ಇದಾದ ನಂತರ 76ನೇ ಇಸವಿನಲ್ಲಿ ನಮ್ಮ ತಂದೆಯವರು ಆದಂಥ ಎನ್ ರಾಜೇನವರು MLC ಆಗಿ ಮಂತ್ರಿ ಆಗಿರ್ತಾರೆ, ಸಮಾಜ ಕಲ್ಯಾಣ, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ವೆಲ್ಫೇರ್ ಮಿನಿಸ್ಟರ್ ಇದ್ದರು. ನಮ್ಮ ತಂದೆಯವರಿಗೆ MLC ಟಿಕೆಟನ್ನು ತಪ್ಪಿಸಿದ್ರು. ತಪ್ಪಿಸಿದ ನಂತರ ನೋಡಿ, ಅದು ನಮ್ಮ ತಂದೆಯವರು ಮಂತ್ರಿ ಆಗಿರೋ ತನಕ ಒಂಥರ ಇರುತ್ತೆ ರಿಪೋರ್ಟು, ನಮ್ಮ ತಂದೆಯವರು ಮಂತ್ರಿ ಆಗಿ ಹೊರಗಡೆ ಬಂದ ನಂತರ ಆ ರಿಪೋರ್ಟ್ ಸಂಪೂರ್ಣವಾಗಿ ಬದಲಾಗ್ತದೆ. ಧರ್ಮಸೇನ ಅವರ ಸಾಕ್ಷಿ ಸಮೇತ ಇಡ್ತೀವಿ. ಪೂರ್ವಕವಾಗಿ ಸಮುದಾಯದ ಹೋರಾಟ ನೋಡಿ ಸರ್, ಅವತ್ತು ಒಳ ಮೀಸಲಾತಿ ಬಂದ್ರೆ ಲಾಭ ಆಗುವಂತದ್ದು ಅವರ ನೋಡಿ, ಕಟ್ಟ ಕಡೆಯ ಜನರಿಗೆ ಸಹಾಯ ಆಗುವಂತ ಈ ವಿಚಾರ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದು 2 ನಿಮಿಷ ತಮ್ಮ ಹತ್ರ ಟೈಮ್ ತಗೊಂಡು ನಾನು ಹೇಳ್ತಾ ಇದ್ದೀನಿ. ಆ ದಿನದಲ್ಲಿ ನಮ್ಮ ತಂದೆಯವರು ಆಂಟಿ ಮಂತ್ರಿಯಾಗಿ ಹೊರಗಡೆ ಬರ್ತಾರೆ, ಜಗಜೀವನ್ ರಾಮ್ ಕೂಡ ಹೊರಗಡೆ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತೇಳಿ ಅವರು ಸಹ ಕಾಂಗ್ರೆಸ್ಸಿಂದ ಹೊರಗಡೆ ಬರ್ತಾರೆ. ಈ ಸಂದರ್ಭದಲ್ಲಿ ದೇವರಾಜ್ ಅರಸು ಅವರು ಈ ವರದಿಯನ್ನು ಆಚೆ ಕಡೆ ಬಿಡ್ತಾರೆ. ಬಿಟ್ಟಂಥ ಸಂದರ್ಭದಲ್ಲಿ ಟಚಬಲ್ ಸೆಟಲ್ ಕಾಸ್ಟ್ ಅಂತ ಏನು ಭಾಳಷ್ಟು ಜನನ ಸೇರಿಸ್ತಾರೆ, ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಇದೇ ವಿಧಾನಸೌಧ ಮುಂದೆ ಹಲವಾರು ದಿನಗಳ ಕಾಲ, 15 ದಿನಗಳ ಕಾಲ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಅವತ್ತಿನ ಯಾವುದೇ ಒಬ್ಬ ಅನ್ಟಚಬಲ್ ಅಂದರೆ ಅಸ್ಪೃಶ್ಯ ಮೀಸಲಾತಲ್ಲಿರ್ತಕ್ಕಂಥ ಯಾವುದೇ ವರ್ಗದವರು ಇದಕ್ಕೆ ಇದನ್ನು ಸಪೋರ್ಟ್ ಮಾಡೋದಿಲ್ಲ, ನಮ್ಮ ವರ್ಗದವರು ಕೂಡ ಸಪೋರ್ಟ್ ಮಾಡಲಿಲ್ಲ. ಇದರ ಪರಿಣಾಮ ಇವತ್ತು ಇಡೀ ರಾಜ್ಯದ ಜನ ಇವತ್ತು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದೆ ಬಂದಿರತಕ್ಕಂಥದ್ದು. ಹಾಗಾಗಿ ನೋಡಿ, ಈ ಹೋರಾಟ ಅವತ್ತು ಒಬ್ಬರಿಗೆ ಸಪೋರ್ಟ್ ಮಾಡಿದಿದ್ರೆ ಅದು ಬೇರೆ ಥರ ಆಗ್ತಿತ್ತು. ಇವತ್ತು ಯಾರಿಗೂ ಕೂಡ ಎಲ್ಲ ಜನರು ಇದ್ದಾರೆ, ಯಾವುದೇ ನಾಯಕತ್ವ ಇಲ್ಲ. ಧರ್ಮಸೇನ ಅವರು ಆರಂಭದಲ್ಲೇ ಒಂದು ಮಾತು ಹೇಳಿದ್ರು, ಈ ತಪ್ಪು ಯಾರು ಮಾಡಿದ್ರು ತಪ್ಪೇ ಅಂತ. ಇದುವರೆಗೂ ನಾವು ಆ ರಾಜಕಾರಣಿ ಯಾರು ಅಂತ ಹೇಳಿಲ್ಲ, ಮಿನಿಸ್ಟರ್ ಯಾರು ನಮಗೂ ಗೊತ್ತಿಲ್ಲ ಸರ್. ಇಲ್ಲ, ನಾ ಯಾರೇ ಮಾಡಿದ್ರು ಸಾಕ್ಷಿ ಸಮೇತ ಕೂಡ ನನ್ನ ಮೇಲೆ ಬರಬೇಕಾಗತ್ತದು. ಅಂತಿಂಥ ಸಾಕ್ಷಿ ಎಲ್ಲ ಆಡಿಯೋ ರೆಕಾರ್ಡಿಂಗ್ಗಳನ್ನು ತೋರಿಸೋರಿದ್ದೀವಿ ನಾವು ಇವತ್ತು. ಹನುಮಂತಪ್ಪ ಬಳ್ಳಾರಿ ಅವರು, 2 ನಿಮಿಷದಲ್ಲಿ ಮಾದಿಗ ಒಳ ಮೀಸಲಾತಿ ಹೋರಾಟ ಯಾಕೆ ನಡೀತಾ ಇದೆ, ಏನು ಬೇಡಿಕೆ ಹೇಳ್ಬೋದಾ ಸರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಭಾರತದ ಸಂವಿಧಾನದ ಮೂಲ ಆಶಯಗಳಂತೆ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯಗಳಿಂದ ಈ ರಾಜ್ಯದಲ್ಲಿ ಅಸ್ಪೃಶ್ಯ ಸಮುದಾಯ ವಂಚನೆಗೆ ಒಳಗಾಗ್ತಾ ಇದೆ. ಆ ಕಾರಣಕ್ಕಾಗಿ ಈ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ನೀಡಿ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯಗಳನ್ನು ಅವರವರ ಜನಸಂಖ್ಯೆ ತಕ್ಕಂತೆ ನೀಡಿ ಅಂಥೇಳಿ ಕಳೆದ 20 ವರ್ಷಗಳಿಂದ ಈ ರಾಜ್ಯದಲ್ಲಿ ಮಾದಿಗ ಸಮುದಾಯ ಇನ್ನುಳಿದ ಅಸ್ಪೃಶ್ಯ ಸಮುದಾಯಗಳ ಸಹಕಾರದೊಂದಿಗೆ ನಿರಂತರವಾಗಿ 20 ವರ್ಷದ ಹೋರಾಟ ನಡೀತಾ ಇದೆ. ದೇಶದ ಇತಿಹಾಸದಲ್ಲಿ ತುಂಬಾ ತುಂಬಾ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಏನಾದರೂ ಪರಿಶಿಷ್ಟ ಜಾತಿಯವರಿಗೆ 15% ಮೀಸಲಾತಿ ಅಂತ ಇರುವಂಥದ್ದು. ಪರಿಶಿಷ್ಟ ಜಾತಿಯಲ್ಲೇ ಅನೇಕ ಮೇಲ್ಸ್ತರ ಕೆಳಸ್ತರಗಳಿದೆ, ಅದರಲ್ಲಿ ಮಾದಿಗ ಅನ್ನುವಂಥ ಅತಿ ದೊಡ್ಡ ಕಮ್ಯುನಿಟಿ ಇದೆ. ಆ ಕಮ್ಯುನಿಟಿಗೆ ಒಳ ಮೀಸಲಾತಿ ಬೇಕು ಅನ್ನುವಂಥ ಹೋರಾಟ ಇದು. ಸರಿ, ಒಳ ಮೀಸಲ ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ಸರ್. ಒಳ ಮೀಸಲಾತಿ ಬೇಕು ಅನ್ನುವಂಥ ಹೋರಾಟ, ಪರಿಶಿಷ್ಟ ಜಾತಿ ಶೆಡ್ಯೂಲ್ ಕಾಸ್ಟ್ ಅಂತ ಏನು ಕರಿತೀವಿ, ಆ ಕಾಸ್ಟಿನ ಒಳಗಡೆಯ ಹೋರಾಟ ಇದು.
ತಮಗೆ ಸಿಕ್ಕಿರುವಂಥ ಒಟ್ಟಾರೆ 15% ಮೀಸಲಾತಿಯಲ್ಲಿ ನಮ್ಮ ಒಳಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಿ ಅನ್ನುವ ಬೇಡಿಕೆಯನ್ನು ಇಟ್ಕೊಂಡು ಮಾದಿಗ ಸಮುದಾಯ ಹೋರಾಟ ನಡೆಸ್ತಾ ಇದೆ. ಆ ಹೋರಾಟದ ಬೆನ್ನಿಗೆ ಚೂರಿ ಹಾಕುವಂಥ ಪ್ರಯತ್ನಗಳಾಗ್ತಾ ಇದೆ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ, ಈ ಬ್ರೇಕ್ ನಂತರ ಚರ್ಚೆ ನಮ್ಮದು. In left, right, and center.